ಅರುಂಧತಿಯ ಅಮ್ಮಾಡಿ. ಹಾಯ್ ಹಲೋ ನಮಸ್ಕಾರ, ದಿಲೀಪ್ ಟಾಕೀಸ್ಗೆ ಸ್ವಾಗತ. ನಾನು ನಿಮ್ಮ ದಿಲೀಪ್. ಇವತ್ತು ಟಿಕ್ಟಾಕ್ನಲ್ಲಿರುವಂಥ ಕನ್ನಡದ ನಟ ನಟಿಯರನ್ನು ಮತ್ತು ಸಹಕಲಾವಿದರನ್ನು ಹೋಲುವಂಥ ಅದ್ಭುತ ಪ್ರತಿಭೆಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಇದೆ ಅದನ್ನು ಕೂಡ ಒತ್ತಿ. ಟಿಕ್ಟಾಕ್ ಆ್ಯಪ್ ಏನಿದೆ ಇದು ಇವಾಗ ತುಂಬ ಒಂದು ಟ್ರೆಂಡಿಂಗಲ್ಲಿರುವಂಥ ಆ್ಯಪ್. ನನಗೂ ಕೂಡ ತುಂಬ ಇಷ್ಟ ಈ ಒಂದು ಆ್ಯಪ್. ಏನೇ ಒಂದು 9 to 6 ವರ್ಕಲ್ಲಿ ತುಂಬ ಬ್ಯುಸಿ ಇದ್ದು ತುಂಬ ಪ್ರೆಷರೈಸ್ ಆಗಿ ಇದ್ದಾಗ ಕೆಲವೊಂದು ಟೈಮ್ನ ಟಿಕ್ಟಾಕಲ್ಲಿ ಕಳೆದ್ರೆ ತುಂಬ ಖುಷಿ ಅನಿಸುತ್ತೆ. ಈ ಒಂದು ಟಿಕ್ಟಾಕಲ್ಲಿ ಅದ್ಭುತವಾದ ಕಲಾವಿದರುಗಳಿದ್ದಾರೆ. ಅವರ ಒಂದು ಲಕ್ಕಿಂದನೋ ಏನೋ ಅವರು ಇಂಡಸ್ಟ್ರಿಗೆ ಎಂಟ್ರಿ ಆಗೋಕ್ಕಾಗಿರಲ್ಲ, ಬಟ್ ಅವ್ರಿಗೆ ತುಂಬ ಟ್ಯಾಲೆಂಟೆಡ್ಸ್ ಇದ್ದಾರೆ. ಹೀರೋಗಳು ಸಿಗ್ತಾರೆ, ಒಂದಷ್ಟು ಹೀರೋಗಳು, ಒಂದಷ್ಟು ಹೀರೋಯಿನ್ಗಳು ಸಿಗ್ತಾರೆ, ಒಂದಷ್ಟು ಕಾಮಿಡಿ ಆ್ಯಕ್ಟರ್ಸ್ಗಳು ಸಿಗ್ತಾರೆ. ಕೆಲವರಂತೂ ಅದ್ಭುತವಾಗಿ ವಿಲನ್ಗಳಾಗುವಂಥ ಒಂದು ಏನೋ ಪರ್ಫಾರ್ಮೆನ್ಸ್ನ ಕೊಡ್ತಾರೆ. ಇವರೆಲ್ಲ ತುಂಬ ಚೆನ್ನಾಗಿ ತಮ್ಮ ತಮ್ಮ ಟ್ಯಾಲೆಂಟ್ನ ಟಿಕ್ಟಾಕಲ್ಲಿ ತೋರಿಸ್ಕೋತಾರೆ. ಅದರಲ್ಲಿ ನನ್ನ ಕಣ್ಣಿಗೆ ಬಿದ್ದಂಥ, ನನಗೆ ಇಷ್ಟ ಆದಂಥ ಕೆಲವ್ರನ್ನ ನಿಮ್ಮ ಮುಂದೆ ಇವತ್ತು ಇಡ್ತಾ ಇದ್ದೀನಿ. ಜೂನಿಯರ್ ಕನ್ನಡ ಆ್ಯಕ್ಟರ್ಸ್ ಅಥವಾ ಆ್ಯಕ್ಟ್ರೆಸ್ ಅಂತ ಹೇಳ್ಬೋದು. ಕೆಲವರಂತೂ ತದ್ರೂಪಿಗಳಾಗಿದ್ದಾರೆ. ನೀವು ನೋಡಿದ್ರೆ ಕೆಲವ್ರನ್ನ ಈ ಒಂದು ವಿಡಿಯೋದಲ್ಲಿ ಇವರು ರಿಯಲ್ಲ ಅಥವಾ ಇವರು ಅವರೇನ ಒರಿಜಿನಲ್ಲ ಅಂತ ಅನ್ನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿದ್ದಾರೆ. ಎಸ್, ನಿಮಗೆ ಯಾರಾದರೂ ಗೊತ್ತಿದ್ದರೆ ಅಥವಾ ನಿಮ್ಮಲ್ಲಿ ಆ ಥರ ಟ್ಯಾಲೆಂಟ್ ಇದ್ದರೆ ನನ್ನ ಈ ಒಂದು ಇಮೇಲ್ ಐಡಿನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನೀವು ಕೂಡ ವೀಡಿಯೋಸ್ನ ನನಗೆ ಮೇಲ್ ಮಾಡಿ ನನ್ನ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನು ಕೂಡ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಬನ್ನಿ. ಮೊದಲನೇ ಟ್ಯಾಲೆಂಟ್, ಮೊದಲನೇ ಜೂನಿಯರ್ ಆ್ಯಕ್ಟರ್, ಎಷ್ಟು ಜನ್ಮಗಳು ಋಣಾನು ಬಂದ ಅಂತ ಕಾಣುತ್ತೆ. ಯಾಕೆಂದರೆ ಈ ಮಣ್ಣಲ್ಲಿ ಹುಟ್ಟೋದೇ ಒಂದು ಪುಣ್ಯ. ಅಂಥದ್ರಲ್ಲಿ ಈ ನಿಮ್ಗಳ ಈ ಪ್ರೀತಿ, ಈ ವಿಶ್ವಾಸ ರಾಜ್ಕುಮಾರನ್ಗೆ ಎಲ್ಲ ಪಾತ್ರಗಳನ್ನ ಮಾಡಿ ನೋಡಿಸ್ಬಿಡ್ತವೇನೋ ಅಲ್ವಾ? ಎಸ್, ಬನ್ನಿ ನೋಡ್ಕೊಂಬರೋಣ ಜೂನಿಯರ್ ರಾಜ್ಕುಮಾರ್ ಅವ್ರನ್ನ. ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ. ಅದೇ ಕಣ್ಣು ಅದೇ ಕಣ್ಣು ಬೇಟೆಯಾಡುತ್ತಿದೆ, ಭಯವ ತುಂಬಿದೆ ಭಯವ ತುಂಬಿದೆ ಭಯವ ತುಂಬಿದೆ ಅದೇ ಕಣ್ಣು ಅದೇ ಕಣ್ಣು. ಬಡ್ಡಿಯ ಹಣ ತಿಂದು ಬಡವರ ಕೊಂದು ಒಪ್ಪಿದ ಶ್ರೀಮಂತನೆ ನಾನಿನಗಿಂದು, ಹಾಕುವೆ ಸಂಪತ್ತಿಗೆ ನನ್ನ ಸವಾಲು ಸಿರಿತನದ ಗರ್ವ. ಹಿಡಿದು ಬಿಡ್ತಾರೆ ಅಂತ ಹಿಡಿದು ಬಿಡ್ತಾರೆ. ಏನ್ ಕುರಿ ಮರಿನ ಹಿಡಿಯೋದಿಕ್ಕೆ ಕಳೆದು ಹೋಗಿದ್ ಮಗನ ಹಿಡ್ಕೊಂಬರ ಕಾಲ ಇರ್ತೇನಲ್ಲಿ ತಣ್ಣಗೊಂದು ಮರವೆ ಉರುಳಿ ಹೋದ್ರೆ ಏನಾಯ್ತು? ಹೌಲ ಹೌಲ, ಮನುಷ್ಯನಾಗಿ ಹುಟ್ಟಿದ್ಮೇಲೆ 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು, ಇಲ್ಲ ಸುಮ್ಮನಿದ್ ಬಿಡ್ಬೇಕು, ಕೆಟ್ಟದ್ ಮಾತ್ರ ಮಾಡಕ್ ಹೋಗ್ಬಾರ್ದು. ಹೌಲ ಹೌಲ. ಸಿಂಹ, ಸಾಹಸ ಸಿಂಹ ಅಭಿನಯ ಭಾರ್ಗವ, ವಿಷ್ಣುವರ್ಧನ್ ಸರ್ ಅವರ ತದ್ರೂಪಿ ಅಂತಾನೆ ಹೇಳ್ಬೋದು. ಅಷ್ಟು ಸಿಮಿಲಾರಿಟೀಸ್ ಇದೆ ಇವ್ರಿಗೂ ಕೂಡ. ಮಿಡ್ ಏಜ್ ವಿಷ್ಣುವರ್ಧನ್ ನ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಎಂತ ಧೈರ್ಯ ಉಂಟೆ, ಬಾಡ್ದು ಬೆಳ್ಳೊದ್ದರಿ ಚಪ್ತಾವು. ವಚ್ಚೆ ದುರ್ಗಾಷ್ಟಮಿ ರೋಜು ನಿನ್ನ ನಿಪ್ಪುತೋ ಕಲ್ಚಿ ಚಂಪಕ ಪೋತೆ. ನಾ ಪೇರು ನಾಗವಲ್ಲಿ ಕಂದ್ರು ಸೌಂದರ್ಯ ಅನ್ನೋದು ಕೆನ್ನಿಗೆ ಸ್ವಂತ. ಅಯ್ಯೋ ಬ್ರಹ್ಮರಾಕ್ಷಸಿ, ಶೂರ್ಪಣಕಿ, ಮೇಲಿಂದ ಕೆಳಗಡೆ ಬೀಳಿಸ್ಬಿಟ್ಟಿಲ್ಲ. ಇನ್ನೊಂದು ಸ್ವಲ್ಪ ಇದ್ದಿದ್ರೆ ನನ್ನ ಕಾಲಿನ ಚಿಪ್ಪೆ ಎದುರೋಗಿರೋದು. ಚಿಪ್ಪೆ ಎದುರೋಗೋದೇನು, ಕಾಲೆ ಮುರಿದೋಗ್ಬೇಕಾಗಿತ್ತು. ಅಯ್ಯೋ ನಿನ್ನ ಮುರಿಸ್ತೀನಿ ಮುರಿಸ್ತೀನಿ. ಸೂರ್ಯ ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆಯೆಂದು ನಲಿಯದು, ಒಲವು ಮೂಡದಿರಲು ಮನವು ಅರಳದು. ಅದೇನು ಎಲ್ಲ ನೀನೆ ಎಲ್ಲ ನಿಂದೆ ಅಂತ ಬರ್ಸಿದ್ದೀರಾ? ನಾನು ನಂದು ಅಂತ ಹೇಳ್ಕೊಳ್ಳೋದಕ್ಕಿಂತ ಎಲ್ಲ ನೀನೇ ನಿಂದೆ ಅಂತ ಹೇಳ್ಕೊಳ್ಳೋದಲ್ಲಿ ಒಂಥರ ಸಂತೋಷ ಇದೆ ಮೇಡಮ್.
ನೀನೇಂದ್ರೆ ಮೇಲಿದಾನಲ್ಲ ಅವನು. ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಮೇಡಮ್. ನಿಮ್ಮೊಂದು ವಿಷಯ ಗೊತ್ತಾ? ವಿಷ್ಣು ಸರ್ ಅವರು ಇನ್ನೊಂದಷ್ಟು ದಿನಗಳು ಕಳೆದ ಮೇಲೆ ಯಾವ ತರ ಇದ್ರು ಈ ವಿಡಿಯೋ ನೋಡ್ಕೊಂಡ್ ಧರಣಿ ಕರ ಕರನೆ ತಿರುವಿದೆ ಧರಣಿ ನಿನ್ನ ನೋಡಿ ತರುಣಿ ಧರಣಿ ಕರ ಕರನೆ ತಿರುವಿದೆ ಧರಣಿ ನಿನ್ನ ನೋಡಿ ತರುಣಿ. ನಿಮ್ಮೂರು ಯಾವೂರು? ಅರೆ ನಮ್ಮೂರು ಮೈಸೂರು. ನಿಮ್ಮೂರು ಯಾವೂರು? ತರಲಲ್ಲಾರೆ ಲಾರೆ ಲಾಲ ತರಲಲ್ಲೆಲ್ಲಿ ಲಾಲ ತರಲಲ್ಲೆಲ್ಲಾರಲ್ಲಿ. ಕೊಲ್ಲೋಗ್ ಬಂದವರೆಲ್ಲ ಗೆಲ್ಲೋ ಹಾಗಿದ್ರೆ ಇಷ್ಟು ದಿವಸ ನಾನು ಇರ್ತಾನೆ ಇರಲಿಲ್ಲ. ಸಾವಿನ ಎದುರಿನಲ್ಲೇ ಬದುಕನ್ ಕಟ್ತೋ ನಾನು. ನಾ ತಲೆ ತಗ್ಸೋದು ಹೆದರೋದೆಲ್ಲ ಜೀವ ಕೊಡು. ಯಾಕೆ ನಾವ್ಯಾಕೆ ಒಳ್ಳೆ ಕೆಲಸ ಮಾಡಬಾರ್ದು? ತಲೆ ಮೇಲೆ ನೀರು ಸುರಿದ್ರೆ ಅದನ್ನ ಅಭಿಷೇಕ ಅನ್ಕೋಬೇಕು, ಇದನ್ನ ದೇವ್ರು ಅನ್ಕೋಬೇಕು. ದೇವ್ರನ್ನ ದೇವಸ್ಥಾನದಲ್ಲೆಲ್ಲಾರು ಹುಡ್ಕೋದು ಮನಸ್ಸಲ್ಲಿ ಹುಡುಕಿ. ಶಂಕರ್ನಾಗ್ ಸರ್ ಅವ್ರನ್ನ ನೋಡ್ಕೊಂಬನ್ನಿ. ಮಾಳಿಗೆಗೆ ಒಂದು ಬೆಕ್ಕು ಕಾಲಂತೆ, ಬೆಕ್ಕಿಗೂ ನಿತ್ಯ ಹಾಲು ತುತ್ತವಂತೆ, ಬೆಕ್ಕಿಗಿಂತ ಕೆಟ್ಟ ಶಕುನನ ತಿಂದೋರು ಎಲೆಯ ಪಿಸಾಡೋ. ನನ್ನ ಬುಲೆಟ್ ಶಬ್ದಕ್ಕೆ ಊರಿ ಊರೇ ನಡಗತ್ತೆ. ಅಂತ ಅವರು ಕರ್ನಾಟಕದಲ್ಲಿರೋ ಸಾಧ್ಯನೇ ಇಲ್ಲ ಬುಲೆಟ್ ಬಸ್ಯ. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಬಿಟ್ಬಿಡು ಅವಳನ್ನ. ಇಲ್ಲ ನಿನ್ನ ಕೈ ಕಾಲು ಮುರಿದು ಅದರ ತೋರಣ ಮಾಡಿ ನಿಮ್ಮೂರು ಬಾಗಿಲಿಗೆ ಕಟ್ಟಬೇಕಾಗುತ್ತೆ. ಸಂತೋಷ್ ಡೆಡ್ ಬಾಡಿ ಎಲ್ಲಿ ಬಿದ್ದಿತ್ತು? ಇಲ್ಲೇ ಬಿದ್ದಿದ್ದೀರಿ ಸರ. ಯಾವ ಪೊಸಿಷನ್ ನಲ್ಲಿ ಹೆಂಗ್ ಬಿದ್ದಿದ್ದೀರಿ ಸರ? ಲೈ ಡೌನ್ ಅಂಡ್ ಶೋ ಮಿ ಸರ. ಹಿಂಗೆ ಸರ ಬಿದ್ದಿದ್ದು? ಸರಿಯಾಗಿ ಯೋಚನೆ ಮಾಡಿ ಹೇಳಿ. ನೀನ್ ಊರಲ್ಲಿಲ್ಲ ಅಂದ್ಮೇಲೆ ನೀರಲ್ಲಾದ್ರೂ ಇದ್ದೀಯೇನೋ ಅಂತ ನೋಡಕ್ ಬಂದೆ. ಇನ್ವೆಸ್ಟಿಗೇಷನ್ ಅಂತೂ ನಡೀಲೇಬೇಕಲ್ಲ. ಹೇಳು ಸಂತೋಷಿಗೂ ನಿನ್ಗೆ ಏನ್ ಸಂಬಂಧ? ಸಂತೋಷ್ ಯಾವ ಸಂತೋಷ್? ಉತ್ತರ ಕೊಟ್ಟು ಹೋಗ್ರಿ. ಮಿಸ್ಟರ್ ನಾಗಪ್ಪ, ಇದು ಆಸ್ಪತ್ರೆ. ನಿಮ್ಮ ಈ ರಾಜಕೀಯ ಚಟುವಟಿಕೆಗಳು ಆಸ್ಪತ್ರೆಯಿಂದ ದೂರ ಎಲ್ಲಾದ್ರೂ ವೇದಿಕೆ ಮೇಲೆ ಇಟ್ಕೊಳ್ಳಿ. ನೀವು ಹಣ ಕೊಟ್ಟು ಕರ್ಕೊಂಡ್ ಬಂದಿರೋ ಈ ಜನ ಅವ್ರ ಧಿಕ್ಕಾರ ನನ್ನ ನೇರು ಮಾಡಕ್ಕಾಗಲ್ಲ. ಸೊ ಶಟ್ ಅಪ್ ಅಂಡ್ ಗೆಟ್ ಔಟ್ ಆಫ್ ಹಿಯರ್. ಕಂಡ ಕಂಡಲ್ಲಿ ಗುಂಡಿಟ್ಟು ಸುಡದೆ ಇಂಥವ್ರು ಬದುಕಲಿ ಬದಲಾಗ್ಲಿ ಅಂತ ಇಷ್ಟು ವರ್ಷ ಅವಕಾಶ ಕೊಟ್ಟನಲ್ಲ, ಅದು ನನ್ನ ಬ್ಲಾಕ್ ಸ್ಪಾಟ್. ಬಟ್ ನೋ ಮೋರ್. ಇವತ್ತು ಇದೇ ಕಮಿಷನರ್ ಆಫೀಸ್ ನಲ್ಲಿ ಯಾವ ನಿಮ್ ಇನ್ಫ್ಲೂಯೆನ್ಸ್, ಯಾವ ನಿಮ್ಮ ಕಪ್ಪು? ಶಿವಣ್ಣ ಅವರು, ನೈಂಟೀಸ್ ಅಲ್ಲಿ ಇದ್ದಂತ ಶಿವಣ್ಣ ಅವ್ರನ್ನ ನೀವು ಇಲ್ಲಿ ಕಾಣ್ಬೋದು. ಅಪ್ಪಾಜಿ ಹೇಳಿದ್ರು, ಶಿವು ಯಾವ್ದಪ್ಪ ಶೂಟಿಂಗ್ ಅಂತ. ನನ್ನ ಮನೆ ಶೂಟಿಂಗ್ ಹೋದಾಗ ಒಂದು ಆನೆ ಬಂದು ನನ್ನ ಕಾರ್ ಮುಂದಗಡೆ ಕೂತ್ಬಿಟ್ಟಿತ್ತು. ನಾನು ಹೇಳಿದೆ, ಏಯ್ ಆನೆ ನೀನೆಲ್ಲ ಕೂತ್ಕೋ, ಒಂದು ಲ್ಯಾಂಪ್ ಕೊಡ್ತೀನಿ, ಯಾರಾದರೂ ಬಂದರೆ ಹೊಡಿ ಮಗ ಹೊಡಿ ಮಗ ಅಂತ ಫೈಟ್ ಮಾಡು ಅಂತ ಹೇಳಿದೆ. ಬನ್ನಿ ಶಿವರಾಜ್ಕುಮಾರ್ ಅವ್ರನ್ನ ನೋಡ್ಕೊಂಬೋಣ. ಪ್ರೀತಿ ನೀಲಿ ಬಾಣಿನ ರೀತಿ, ಪ್ರೀತಿ ಮುಂದೆ ಎಲ್ಲ ಒಂದೇ. ಕನ್ನಡದ ಫಿಲಂ ಇಂಡಸ್ಟ್ರಿಯ ಶೋಮ್ಯಾನ್ ಒನ್ ಅಂಡ್ ಓನ್ಲಿ ರವಿ ಸರ್ ಅವ್ರನ್ನ ನೋಡ್ಕೊಂಬನ್ನಿ. ಹೋಗಿದ್ದಾರೆ, ನೀವು ಕೊಡ್ತೀರಾ ಉತ್ತರ ಅವ್ರು ಕೊಡ್ತಾರ? ನಾನೇ ಕೊಡ್ತೀನಿ. ನಿಮ್ಮ ಸಂದೇಹದ ಪ್ರಶ್ನೆಗಳಿಗೆಲ್ಲ ನಾನೇ ಕರೆಕ್ಟ್ ಆಗಿ ಆನ್ಸರ್ ಕೊಡ್ತೀನಿ. ಇವ್ರ ಮದುವೆ ಯಾವಾಗ ನಡೀತು, ಎಲ್ಲಿ ನಡೀತು, ಹೇಗೆ ನಡೀತು, ಯಾಕೆ ನಡೀತು, ಓಲ್ಗ ಯಾರು ಓದಿದ್ರು, ಢೋಲ್ ಯಾರು ಬಾರಿಸಿದ್ರು, ಮಂತ್ರ ಯಾರು ಹೇಳಿದ್ರು, ಸಪ್ತಪದಿ ಯಾವಾಗ ಸುತ್ತಿದ್ರು, ಅರುಂಧತಿನ ಯಾವಾಗ ನೋಡಿದ್ರು, ಎಲ್ಲ ಹೇಳ್ತೀನಿ. ಆದ್ರೆ ಇಲ್ಲಲ್ಲ, ಕೋರ್ಟ್ ಅಲ್ಲಿ. ಇದನ್ನೆಲ್ಲ ಕೇಳಕ್ ನೀವ್ ಯಾರು ಸರ್? Thank you.
ನಾನು ಅವಳ ಗಂಡ ಸರ್. ಅವಳ ಜೊತೆ 2 ವರ್ಷ ಸಂಸಾರ ಮಾಡಿದವನು ಕಣ ನಾನು. ಅವಳ ಬಗ್ಗೆ ನಿನಗೇನೋ ಗೊತ್ತು. ಆ ಗೊಂಬೆಯ ಕಾಡಲ್ಲಿನ ದಾಳಿಂಬೆ ಕೀಳ ಹೋದರೆ ದಾಳಿಂಬೆಯ ರೆಂಬೆಯಲ್ಲಿ ಹೆಜ್ಜೆಯನ್ನು ಕೂಗಿ ಕೊಟ್ಟಿತು. ನಿನ್ನೆವರೆಗೂ ನಿನ್ನ ಪ್ರೀತಿ, ಇವತ್ತಿಂದ ಫ್ರೆಂಡ್ಸ್ ಆಗಿರೋಣ ಬಾಂದ್ರೆ ಹೇಗಳು? ಸದ್ಯ ಅಕ್ಕನೋ ತಂಗಿನೋ ಅನ್ಕೊಂಡ್ಲಿಲ್ವಲ್ಲ. ವಯಸ್ಸಾದ ಹೀರೋಗಳೆಲ್ಲ ರಾಜಕೀಯಕ್ಕೆ ಸೇರ್ಕೊಂಡಂಗೆ ಫೇಲ್ ಆದ ಪ್ರೇಮಿಗಳೆಲ್ಲ ಫ್ರೆಂಡ್ಸ್ ಆಗಿರೋಕೆ ಸಾಧ್ಯ ಇಲ್ಲ. ನೋಡು, ನಿನ್ನಂಗೆ ನಾನು ಇಂಗ್ಲೀಷಲ್ಲಿ ಸ್ಮೂತ್ ಆಗಿ ಮಾತಾಡಕ್ ಬರೋದಿಲ್ಲ. ನೇರವಾಗಿ ಒಂದು ಮಾತು ಹೇಳ್ತೀನಿ ಕೇಳು. ಸ್ನೇಹ ಅನ್ನೋದು ಲೈಬ್ರರಿಯಲ್ಲಿರೋ ಪುಸ್ತಕ ಇದ್ದಂಗೆ, ಅದನ್ನ ಯಾರು ಬೇಕಾದ್ರೂ ಓದ್ಬೋದು. ಪ್ರೇಮ ಅನ್ನೋದು ಅಂಗಡಿಯಲ್ಲಿರೋ ಪುಸ್ತಕ ಇದ್ದಂಗೆ, ಅದನ್ನ ಕೊಂಡ್ಕೊಂಡು ಕಿರುನಾಲ್ಗೆ ನಿಲ್ದೋನೆ ನನ್ನ ಸಿಂಗಾರ ನೀನೆ ಕಳಪು ಹಂಗಾರೆ ನಡೆಯವೋ ತೋಪಿದುಗೊಮ್ಮ ಹಿಂಗಾರ ಸೋಕಿಯ ದೂರ ಮಾಡುಮ್ಮ. ನೆಚ್ಚಿನ ಹಿರಿಯರ ಕಿಚ್ಚಿನ ಯುವಕರೆ, ಸ್ವಚ್ಛ ಮನಸ್ಸಿನ ಪುಟ್ಪುಟಾಣಿ ಮಕ್ಕಳೇ, ಎಸ್ ಪುನೀತ್ ಸರ್ ನಾನು ನೋಡ್ಕೊಂಬನ್. ಅದು ಯಾಕ್ರಿ ಸುಮ್ನೆ ನಗ್ತಾನೆ ಇರ್ತಿರಲ್ರಿ ರೇ? ನನಗ ಹಂಗೆ ಕಾರಣ ಇಲ್ದೆ ನಗು ಬರುತ್ತೆ. ಹುಡುಗರಿಗೂ ಹಿಂಗೆ ಏನೇನೋ ಅನ್ಸುತ್ತೆ, ಎಲ್ರು ತಡ್ಕೊಂಡಿಲ್ವಾ? ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್. ಫೇಸ್ ಡಲ್ ಆಗಿಲ್ಲ ತಾನೆ, ಯಾಕಂದ್ರೆ ಹುಡುಗ ಹೆದರ್ಕೋಬಾರ್ದಲ್ಲ. ಅಯ್ಯೋ, ನಿನ್ ಫೇಸ್ ಏನಾಗಿದೆ? ಒಂದ್ಸಲ ಮದುವೆ ಹುಡುಗ ನಿನ್ ಫೇಸ್ ನೋಡಿದ್ರೆ 24 ಗಂಟೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ, ಅಷ್ಟೊಳ್ಳೆ ಫೇಸ್ ನಿಂದು. ನೀನ್ ಮಾತಾಡ್ತಿದ್ರೆ ಯಾಕೆ ರೇಪು ಗೀಪು ಅಂತೀಯ? ತುಂಬಾ ಹೀಟಿಗೆ ಬಂದ್ಬಿಟ್ಟಿದೆ ಯಾಕೆ ನಿನ್ನ? ಅದಕ್ಕೆ ಕಟ್ಕೊಂಡ್ ಸಾಯಿ ಅಂತಿರೋದು. ಹಲೋ 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 ಹಲೋ, ಹೇ ನಿನ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಹಲೋ ಕೇಳಿಸ್ತಾ ಇಲ್ಲ. ಹಲೋ ಹಲೋ ಕೇಳಿಸ್ತಾ ಇದೀಯಾ? ಫ್ಯೂಚರ್ ಇಲ್ದರ ದೇಶ, ನೇಚರ್ ಇಲ್ದರ ನಾಡು, ಲೀಡರ್ಸ್ ಇಲ್ದರ ಪಾರ್ಟಿ, ಒಬ್ಬೊಬ್ಬಂಗ್ ಡಜನ್ ಡಜನ್ ಮಕ್ಳು, ಅದ್ರಲ್ಲಿ ಅರ್ಧ ತೀಕ್ಲು ಅರ್ಧ ಪೋಕ್ಲು ಪೋಕ್ಲು. ಮನೆ ಕಟ್ತಾ ಇದ್ದೀರಾ? ಸೂಪರ್, ನನಗೆ ತುಂಬ ಇಷ್ಟ ಆಯಿತು. ನೋಡಿ, ಎಲ್ಲ ಪ್ರಜಾಕೀಗೆ ಬನ್ನಿ, ಒಂದೊಳ್ಳೆ ಇನೋವೇಷನ್ನು. ಆಟೋಗೆ ಆಟೋ ಗುರ್ತಿಗೆ ನೀವು ಓಟ್ ಹಾಕಿ ಆಟೋಮೆಟಿಕ್ಕಾಗಿ ಎಲ್ಲ ಚೇಂಜ್ ಆಗುತ್ತೆ. ಹಾಂ, ಬರಲಾ? ಹೇ ಕಿರಣ್, ಐ ಲವ್ ಯು. ನೀವೆಲ್ಲ ದೇವ್ರ ನನ್ ಕಡೆ ಮುಗಿತೀರಾ, ನನ್ ಕಡೆ ಓದಿತೀರಾ ನನಗೆ ಗೊತ್ತಿಲ್ವಾ? ಮಂಗಳಾರತಿ ಕೊಟ್ರ ಅಯ್ಯೋ ಶಿವ ಅಂತ ಮುಗಿಯಲ್ವಾ ಸ್ವಾಮಿ? ಅದು ಅಗ್ನಿ ದೇವ್ರು ಮುಗಿತೀವಿ. ಅದೇ ಅಗ್ನಿ ದೇವ್ರ ಮನೆಗೆ ಬಿದ್ದಾಗ ಯಾಕೆ ಲಬ್ಲಬ ಅಂತ ಭಯ ಪಡ್ಕೊಂತೀಯ? ಒಡಿ ಪಲ್ಟಿ ಮುಗಿ ಕೈ ಅದಲ್ವಾ ಭಕ್ತಿ ಎಲ್ಲ. ಅದಾದ್ಮೇಲೆ ಕಿಚ್ಚ ಸುದೀಪ್ ಅವರ ಒಂದು ನಿಮಿಟೇಶ್, ಒಳ್ಳೆಯವ್ರಿಗೆ ಕೋಪ ಬರ್ಸೋದು ಮುಟ್ಟಾಳ್ತಾನ. ಸಿ, ಒಂದು ನಾನು ಲೈಫಲ್ಲಿ ತಿಳ್ಕೊಂಡಿದ್ದೇನಂದ್ರೆ ಎಲ್ಲ ಟೆಂಪ್ರರಿ. ನಾವಿವತ್ತಿರೋದು ಟೆಂಪ್ರರಿ, ಈ ಕ್ಷಣ ನಾ ಬದುಕಿ. ಬನ್ನಿ ಸುದೀಪ್ ಸರ್, ನಾನು ನೋಡ್ಕೊಂಬರೋಣ. ಯಾರ ಕೈ ತೋರಿಸ್ತಾ ಇದೀಯ ನೀನು? ಅವ್ರು ಯಾರು ಗೊತ್ತಾ ನಿನಗೆ? ದೇರ್ ಆಲ್ ಮೈ ಎನ್ ಆರ್ ಐ ಫ್ರೆಂಡ್ಸ್. ನಮ್ಮ ಮಣ್ಣಿನ ಹೆಣ್ಮಕ್ಳನ್ನ ಕಾಮದೃಷ್ಟಿಯಲ್ಲಿ ನೋಡೋನು ಎನ್ ಆರ್ ಐ ಆದ್ರೂ ಸರಿ, ಅವ್ರ ಅಪ್ಪ ಆದ್ರೂ ಸರಿ, ಸಿಗ್ದಾಕ್ಬಿಡ್ತಾರೆ. ಭಯ ನನಿಗಲ್ರೋ ಸಾವ್ಗೆ, ನನ್ನ ಒಂಟಿಯಾಗಿ ಬರೋದಕ್ಕೆ ಹೇಳೋ ದಮ್ಮಿಲ್ದೆ 6 ತಿಂಗಳು ಹುಚ್ಚ ನಾಯಿ ತರ ನನ್ನ ಹಿಂದೆ ಅಲಿತಾ ಇದ್ದೀರಾ. ನನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂದ್ರೆ ನನ್ನೊಟ್ಟಿಗೆ ಸಾಯೋ ನಿಮ್ಮಂತ ಇನ್ನು 100 ಜನ ಬರಬೇಕು. ತಾಯಿ ತಾಯ್ನಾಡು ಶಿಪ್ ಅಂದ್ರೆ ಜನ ಯಾರಲ್ಲಿ, ಜಾಗ ಯಾವ್ದೇ ಇರಲಿ,
ನುಗ್ಗೊಡಿತೀನಿ. ನಾನು ನಿಮ್ಮ ದಾಸ ದರ್ಶನ್. ಬನ್ನಿ ದರ್ಶನ್ ಸರ್ ಅವ್ರನ್ನ ನೋಡ್ಕೊಂಬರೋಣ. ತುಳ್ದೋರ್ನ ತುಳ್ಕೊಂಡು ತಡೆದೋರ್ನ ಹೊಡ್ಕೊಂಡೇ ಕಣ ಮಾರ್ಕೆಟ್ಗೆ ಬಂದ್ ನಿಂತಿರೋದು. ನೋಡ್ರ, ಹೆಣ್ಮಕ್ಳು ಇಟ್ಕೊಳ್ಳೋ ಅರ್ಶನ ಕುಂಕುಮನ ನಮ್ಮ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬದುಕ್ತಾ ಇರೋರು ನಾವು. ಬಾವುಟ ಮುಟ್ಟಿದ್ರೇನೆ ಬಿಡಲ್ಲ, ಇನ್ನು ಹೆಣ್ಮಕ್ಳನ್ನ ಮುಟ್ಟಿದ್ರೆ ಬಿಡ್ತೀವಾ? ಚೇ, ಅದ್ರ ನಗ್ತಿದ್ರೆ ನನ್ನ ನೋಡಿ ನೀ ಹಿಂಗೆ ಹಸೀನ, ಕಿತ್ಕೊಂಡು ಬರ್ತಾ ಐತೆ ಮೊಯ್ ತುಂಬಾ ಪಸೀನ. ಸಕ್ರೆಡಿ ಅದ್ದಿ ಇಟ್ಟ ಸೇಬು ಹಣ್ಣು ನೀನ, ಮಾರ್ನಿಂಗು ಸೂರ್ಯ ಹುಟ್ಟು. ನಾಯಂಗೆ ನಂಬ್ಲಿ ಹುಡುಗಿ ಮೈ ಚಳಿ ಬಿಟ್ಟ ಹುಡುಗಿ, ಇವಳು ನಕ್ಕೂ ಬಿಟ್ರೆ ಸಾಕು ಮನಸ್ಸು ತುಕ್ಕಿಡಿತು ಕೊರಗೆ. ಅಂದವು ನಿನಗಿದೆ ಅಂದವು ನಿನಗಿದೆ ಆಸೆಯು ನನಗಿದೆ. ಆಕಾಶಕ್ಕೆ ಯಾವ ಬಣ್ಣ ಹೇಳೋ ಯಾರು ಇಲ್ಲ, ಕಣ್ಣು ಹೇಳೋ ಬಣ್ಣ ತಾನೇ ನಂಬೋದು ಎಲ್ಲ. ಸೀತೆನ ಕರ್ಕೊಂಡು ಹೋಗೋದಕ್ಕೆ ರಾಮ ಬರ್ಬೇಕು ಅನ್ನೋದು ಆ ಕಾಲ, ಲಕ್ಷ್ಮಣನು ಬರ್ತಾನೆ ಅನ್ನೋದು ಈ ಕಾಲ. ಶೂರ್ಪನಕ್ಕೆ ಆಗ್ಬೇಡ, ಆಮೇಲೆ ಮುಖ ಮುತ್ತಿ. ವ್ಯಾಪಾರಕ್ಕೆ ಬಂದ್ಯಾ? ಹೌದು. ನಾನ್ ಬೇಡ್ವಾ? ಬೇಕು. ಕೆಳಕ್ ಭಯನ? ಕಾರು ನಂದೇ, ಕಾವೇರಿನೂ ನಂದೇ ಅಂತ 5ನೇ ಕ್ಲಾಸ್ ಅಲ್ಲೇ ಟವಲ್ ಹಾಕಿರೋ ನಾನು. ನನ್ನನ್ನು ಊರ್ ಬಿಟ್ಟು ಬಂದಿದ್ದೀವಿ, ಒಂದೊತ್ತಲ್ಲಿ ಕೋರ್ಸ್ ನೆನಪಾಕಿಲ್ಲ. ಒಂಚೂರು ಬಿಟ್ಕೊಂಡು ಬಾಯಿಗೆ ಒಂಚೂರು ಹಾಕೊಂಡು ಜಗತ್ತಿಗೆ ಮಕ್ಕುಗೆದು ನವಯುವಕರ ಕರ್ತವ್ಯಗಲ್ಲ. ಅಂತಮ್ಮ ಹಂಗೋ ಹಿಂಗೋ ಹೆಂಗೋ ಇದ್ದೆ ಹಿಂಗಾಗೋದೆ ನೋಡು. ಅಂತಮ್ಮ ಅಂತಮ್ಮ ಪ್ರತಿಯೊಬ್ಬ ಹೀರೋನು ಹೀರೋ ಆಗಕ್ ಮುಂಚೆ ಇನ್ನೊಬ್ರು ಫ್ಯಾನ್ ಕಣ. ಜೂನಿಯರ್ ಎಷ್ಟು ಅವ್ರನ್ನ ನೋಡ್ಕೊಂಬನ್ನಿ. ಎಂದು ಅವನು ನಿನ್ನ ಕಟ್ಟಿ ಕೊಡ. ಮೊದ್ಲು ಇಲ್ಲಿಂದ ಹೊರಟೋಗು. ಯಾಕೆ ಯಾಕೆ ಅಂದ್ರೆ ನೀನೆಲ್ಲಿರ್ಬ. ಏನ ಬಟ್ಟೆ ವಾಷಿಂಗ್ ಕೂಡ ಬಂದಿದ್ವಿ ಅಣ್ಣ. ನಮ್ದು ವಾಷಿಂಗೇ ಕಣ ಹಾಕ. ಬಸ್ ಹತ್ ಬೇಡ ಅಂತ ಹೇಳಿದ್ದೆ ತಾನೆ. ಏನ್ ಇವಾಗ ಕೈ ತೋರ್ಸಿದ್ರೆ ಕೈ ಕಾಲು ಹೊಂಟೈತವೆ ಹೆಡ್ಸ ಕೈನ. ನೀನು ಒಬ್ನೇ ಅಲ್ಲ ಚೇಲಾಗಳು ಇಟ್ಕೊಂಡು ಬಿಲ್ಡಪ್ ಕೊಡೋದು, ನಾನು ಹುಡುಗರು ನಿಕ್ಕಿದ್ದೀನಿ. ಏಯ್, ನನ್ನ ಜೊತೆ ಇರೋರು ಫೈರ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು, ನಂಬರ್ ಒನ್ ಆಂಕರ್ ಅಂತಾನೆ ಹೇಳ್ಬೋದು, ಒನ್ ಆಫ್ ದಿ ಬೆಸ್ಟ್ ಆ್ಯಂಕರ್ ಅಂತಾನೆ ಹೇಳ್ಬೋದು ಅನುಶ್ರೀ ಅವರು. ಇವರಂತೂ ಥೇಟ್ ಅನುಶ್ರೀ ಅವ್ರ ಥರನೇ ಇದ್ದಾರೆ ನೋಡ್ಕೊಂಬನ್ನಿ. ಮಾಡಿರೋ ಕೆಲ್ಸದಿಂದ ಅವ್ರ ಚಿಕ್ಕಣ್ಣ ನನ್ಗೆ ಯಾವ ಪ್ರೋಗ್ರಾಮ್ ಅಲ್ಲಿ ಸಿಕ್ಕಿದ್ರು ನಂದ್ರೆ ಮಾತಾಡೋದಕ್ಕೆ ಭಯ ಪಡ್ತಾರೆ. ವೆರಿ ಸ್ಯಾಡ್. ಇವ್ರು ನೋಡು ಶ್ರೀನಿಧಿ ಸ್ವಲ್ಪ ಓವರೆ, ಎಲ್ಲಿ ಅರ್ಜುನ್ ಜನ್ಯ ಬಂದಿಲ್ವಂತೆ. ರೀ ಶ್ರೀನಿಧಿ, ಅರ್ಜುನ್ ಜನ್ಯ ನನ್ ಮೇಕಪ್ ಕಿಟ್ ಏನ್ರಿ ಬ್ಯಾಗ್ ಅಲ್ಲೆಲ್ಲ ಇಟ್ಕೊಂಡು ಓಡಾಡ್ತಾ ಇರೋದಕ್ಕೆ. ಅಲ್ಲ ನೀವೇನು ನಮ್ ಜೀವನಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತಂದ್ರೆ ಏನೋ ಸಪೋರ್ಟ್ ಅಂತ ಹೆಸರು ಇಟ್ಕೊಂಡಿದ್ರ ಹೇಳಿ. ಏನ್ ವಿಷಯ? ಎಲ್ಲಿ ಮನೆ? ಇಲ್ಲ ದಾವಣಗೆರೆ, ಸ್ವಲ್ಪ ಆ ಕಡೆ ಹೋಗಿ ಈ ಕಡೆ ಬಂದ್ರೆ ನಮ್ಮನೆ. ನಾನು ನಮ್ಮ ಮಮ್ಮಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಶ್ರೀ ಮಾತಾಡ್ತಾ ಇರೋದು. ಇವತ್ತು ಬಹಳ ಒಂದು ಒಳ್ಳೆ ವಿಷಯನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಬಂದಿದ್ದೀನಿ. ಒಂದು ಖುಷಿಯ ವಿಚಾರ ಏನಪ್ಪ ಅಂದ್ರೆ, ನಮ್ಮ ಸರಿಗಮಪ ಕಾರ್ಯಕ್ರಮದ ನಮ್ಮೆಲ್ಲರ ಫೇವರೇಟ್ ವೆರಿ ಟ್ಯಾಲೆಂಟೆಡ್ ತನುಶ್ರೀ ಅವರು. ಓಕೆ, ನೆಕ್ಸ್ಟ್ ಕ್ವೆಶನ್. ಸುಹಾಸ್ ಹೇಳ್ತಾ ಇದಾರೆ ಆಂಕರ್ ಅಂದ್ರೆ ನಮ್ಮ ಅನುಶ್ರೀ, ಶಿ ಈಸ್ ಇರ್ರಿಪ್ಲೇಸೇಬಲ್. ಥ್ಯಾಂಕ್ ಯು ಸುಹಾಸ್, ಐ ಲವ್ ಯು ಡಾ. ಯೆಸ್, ಸಾಮಾನ್ಯ ಹುಡುಗ ಪ್ರಪೋಸ್ ಮಾಡಿದ್ರೆ ಒಪ್ಕೋತೀರಾ? ಹುಡುಗನ ಹೆಸರು ಬೇಕು ಅಂದ್ರೆ ಕ್ರೇಜಿ ಸ್ಟಾರ್ ಯಾವ್ದನ್ನ ಆಯ್ಕೆ ಮಾಡ್ಕೋತಾರೆ? ಹೆಣ್ಣು ಸರ್ ನನಗೆ ಸ್ಫೂರ್ತಿನೇ ಹೆಣ್ಣು, ಅವಳು ಇಲ್ದೆ ಹೋದ್ರೆ ಏನು ಆಗೋದಿಲ್ಲ ಪೂರ್ತಿ ಅಂತ ಯಾವಾಗಲೂ ಹೇಳ್ತೀನಿ. ಹಾ, ಬಸ್ಸು ಮಂಗಳೂರು ಆಗೋರ್ವರೆಗೂ ತಲ್ಪಕ್ಕಾಗಲ್ಲ ರಾಜಣ್ಣ, ಎಂತ ತಪ್ಪು ಮಾಡಿಬಿಟ್ಟೆ ರಾಜಣ್ಣ. ಬನ್ನಿ ನಮ್ಮ ಟೈಗರ್ ಪ್ರಭಾಕರ್ ಅವ್ರನ್ನ ನೋಡ್ಕೊಂಬರೋಣ.
ಬಿಸಿಲ್ ಹೊತ್ತಲ್ಲೇ ರೊಮ್ಯಾನ್ಸ್ ಬಹಳ ಚೆನ್ನಾಗಿ ನಡೀತಾ ಇದೆ. ಕಂಪನಿ ಕೊಡ್ಲ? ವೆಲ್ಕಮ್ ಕನ್ವರ್. ಕನ್ವರ್ ಲಾಲ್ ಬೋಲೋ. ಕನ್ವರ್ ಲಾಲ್, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಬೇಟೆ. ಇರುವೆ ಕಚ್ಚಿದ್ರೆ ಅದನ್ನ ನಾವು ಹೊಸಕ್ ಬಿಡ್ತೀವಿ. ತಾನು ಸಾಯ್ತೀನಿ ಅಂತ ಗೊತ್ತಿದ್ರು ಅದು ಕಚ್ಚುತ್ತೆ. ಯಾಕೆ ಗೊತ್ತಾ? ಭಾರಿ ಬುದ್ಧಿವಂತ. ಅದಕ್ಕೆ ತಾನೆ 15 ವರ್ಷಗಳಾಯ್ತು ನನ್ನ ಹಿಡಿಯೋಕೆ. ನಿಮ್ ಮೇಲೆ ತುಂಬಾ ಕೇಸ್ಗಳಿದೆ, ಅದ್ರಲ್ಲಿ ನೀವು ಬರ್ಕೊಂಡಿರೋದು ಅರ್ಧ. ಅಲ್ಲ ಕಣ್ಣಣ್ಣ, ನೀನು ಸೀರಿಯಸ್ ಆಗಿ ಹೊಡೆದ ಇಲ್ಲ ಸುಮ್ ಸುಮ್ನೆ ಹೊಡೆದಣ್ಣ. ಬನ್ನಿ, ನಮ್ಮ ಟೆನಿಸ್ ಕೃಷ್ಣ ಅವ್ರನ್ನ ನೋಡ್ಕೊಂಡ್ ಬರೋಣ. ಬಿಡಿ, ಸಿಹಿಯಾಗಿದೆ ಅಲ್ವಾ? ಹೌದು. ಈ ನೀರೇ ಸಮುದ್ರಕ್ಕೆ ಸೇರಿದ್ಮೇಲೆ ಮತ್ತೆ ಆ ನೀರ ಉಪ್ಪು ಆಗಿರ್ತದೆ. ಮುಚ್ಕೊಂಡು ಬಟ್ಟೆ ಹಾಕೊಂಡ್ ಬಾರ. ಮಾಡಿ ಹಾಕಿ ಕಳಿಸ್ಬಿಡುತ್ತೆ. ಅದ್ರ ಹೆಸರೇನ್ ಗೊತ್ತಾ? ಗ್ರೈಂಡರ್. ಸರಿ, ಈ ಹಿಟ್ಟರ ಬಗ್ಗೆ ಒಂದು ಮಿಷಿನ್ ಬಂದಿದ್ಯಲ್ಲ, ಅದಕ್ಕೇನಂತಾರೆ ಸರ್? ಪೆದ್ದ ಪೆದ್ದ ಅಷ್ಟು ಗೊತ್ತಾಗಲ್ವಾ? ಓದಿದೀನಿ ಅಂತ್ಯಾ? ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯಾ? ಸರ್ವರ್ ಅಂತ ತಿಳ್ಕೊಂಡಿದ್ಯಾ? ಸಾರಿ ಸರ್, ಕ್ಷಮಿಸಿ. ನೀವು ತಿಂಡಿ ತಿನ್ನಕ್ ಬಂದಿದ್ದೀರಾ ಸರ್? ಗೊತ್ತಿಲ್ಲದೆ ಹೇಳ್ಬಿಟ್ಟೆ ಸರ್. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಪಕ್ಕದಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ಇಲ್ಲಿ ಕ್ಲೀನ್ ಮಾಡೋನ್ ಯಾವ? ಏನ ಆ ಟಿವಿ ಮೇಲೆ ಕಲರ್ ಬಾಟ್ಲ್ ಯಾಕಣ ಇಟ್ಟಿರೋದು? ಯಾಕಣ ಹೊಡೆದಿದ್ದು? ಟಿವಿ ಮೇಲೆ ಕಲರ್ ಬಾಟ್ಲ್ ಇಟ್ಟಿರೋದ್ರಿಂದನೆ ಕಣ, ಅದಕ್ಕೆ ಕಲರ್ ಟಿವಿ ಅಂತ ಕರೆಯೋದು. ಸುಧೀರ್ ಅವರು ಅದ್ಭುತ ಖಳನಟರು. ನೋಡಿದ್ರೆ ಚಕಚಟ್ಟಿ ಥರ, ಆ ಒಂದು ಫಿಸಿಕ್, ಆ ಒಂದು ಪರ್ಸ್ನಾಲ್ಟಿ ನೋಡಿದ್ರೆ ಭಯ ಆಗ್ಬೇಕು. ಆ ಥರ ಇದ್ರು ವಿಲನ್ಸ್. ಯಾ ಕ್ಲೈ ನೀನಪ್ಪನ ಮಚ್ಚ ತಗೊಂಡು ಕಾಚ್ 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 ಅಂತ ಕೊಚ್ಚ ಹಾಕ್ಬಿಟ್ಟಪ್ಪನ. ನನ್ನ ಬುಲೆಟ್ ಶಬ್ದಕ್ಕೆ ಊರಿ ಊರೇ ನಡಗತ್ತೆ. ಅಂತ ಅವರು ಕರ್ನಾಟಕದಲ್ಲಿರೋ ಸಾಧ್ಯನೇ ಇಲ್ಲ ಬುಲೆಟ್. ಬಸ್ಯ, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಬಿಟ್ಬಿಡು ಅವಳನ್ನ. ಇಲ್ಲ ನಿನ್ನ ಕೈ ಕಾಲು ಮುರಿದು ಅದರ ತೋರಣ ಮಾಡಿ ನಿಮ್ಮ ಊರ ಬಾಗಿಲಿಗೆ ಕಟ್ಟಬೇಕಾಗುತ್ತೆ. ಒಂದ್ ಹೆಂಗ್ಸಿನ ಮೇಲೆ ರೋಪ್ ಮಾಡ್ತೀಯನ್ಲೆ ಜುಜುಬಿ. ಲೇ ಜಿಲೇಬಿ, ನೀನು ಬಾರೋ, ಒಂದ್ ಕೈ ನೋಡ್ಕೋತೀನಿ. ನೀನ ಬಚ್ಚ ಹುಚ್ಚ. ಗೌರಿ ನೀನೇನ್ ಹೆದರ್ಕೋಬೇಡ. ಶಬಾಷ್, ಪರ್ಸನಾಲ್ಟಿ ಪಸಂದ್ ಆಗೈತೆ. ಇದುವರೆಗೂ ನಾನು ಮಾಡಿದ ಕಸರತ್ತಿಗೆ ಸಾರ್ಥಕವಾಯ್ತು. ಈ ಪ್ರಪಂಚಕ್ಕೆ ನಿನ್ನ ಪುಳ್ಳಂಗೋವಿ ಭಾಷೆ ಅರ್ಥ ಆಗೋದಿಲ್ಲ ಬಚ್ಚು, ಬರೀ ಲಾಠಿ ಭಾಷೆ ಒಂದೇ ಅರ್ಥ ಆಗೋದು. ದುನಿಯಾ ಝುಕ್ತಾ ಹೇ ಝುಕಾನೆ ವಾಲಾ ಚಾಹಿಯೇ. ಬಾ, ಈ ಭಾಷಾ ನಿನಗೆ ಜಗತ್ತನ್ನೇ. ಕಳ್ಳತನದಿಂದ ತುಪ್ಪಾಕಿಗಳು ತಯಾರು ಮಾಡೋದು ನಿಜ ತಾನೆ? ಕಳ್ಳತನದಲ್ಲಿ ಹಾಕಿ ರಾಜಾರೋಷವಾಗೆ ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೇನೇನ್ ಮಾಡ್ತೀಯ? ಕಳ್ಳ ನೋಟ್ ಪ್ರಿಂಟ್ ಮಾಡೋಕೆ ಅಚ್ಚುಕಟ್ಟಾಗಿ ಅಚ್ಚು ತಯಾರು ಮಾಡ್ಕೊಡ್ತೀನಿ. ಏನು ಹಂಗೆ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಆಗಲೇಬೇಕು, ಆಗಲೇಬೇಕು ಅಂತ ತಾನೇ ನಿನಗೆ ಮಾಗಡಿ ರೋಡಿಗೆ ಪೋಸ್ಟಿಂಗ್ ಹಾಕ್ಸಿದ್ದ, ನಿನಗೆ ಪ್ರಮೋಷನ್ ಕೊಟ್ಟಿದ್ದ ನಿನ್ನ ಡಿಪಾರ್ಟ್ಮೆಂಟೇ. ಆದರೆ ಮಾಗಡಿ ರೋಡಿಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ರವಿಶಂಕರ್ನ ನೋಡ್ಕೊಂಬನ್ನಿ. ಏನೋ ನನ್ನ ಪಕ್ಷದವನು ನನ್ ಹುಟ್ಟಿರೋ ಥರ ಇರು ಅಂದ್ರೆ ಸರ್ಕಾರಕ್ಕೆ ಹುಟ್ಟಿರೋ ಥರ ಆಡ್ತೀಯ? ಸರ್ಕಾರ ಗಂಡಸತ್ತು ಮುಂಡೇ ಇದ್ದಂಗೆ, ಯಾವನ್ ಬೇಕಾದ್ರೂ ಗಂಡ ಆಗ್ಬಹುದು. ಈಗಿರೋ ಸರ್ಕಾರಕ್ಕೆ ನಾವೇ ಗಂಡಂದ್ರು. ಅರುಂಧತಿಯ ಅಮ್ಮಾಡಿ ಅವಳಗು ಬೊಮ್ಮಾಯಿ ಪಿಂಚು ಪಳುತ್ತಿರಚ. ಮನುಷ್ಯರ ಪ್ರಾಣ ತೆಗಿತಾ ಇದ್ರು, ಪೌರುಷ ಇಲ್ಲದ ಹಾಗೆ ರಾಜಿಗೋಸ್ಕರ ಸಂತಾನಕ್ಕೋಸ್ಕರ ಎದುರು ನೋಡ್ತಾ ಇದ್ದ ಅವರ್ಗಳು ಈಗ ಈ ಊರಿಗೆ ಬಂದು ಯಾರು ಅವನು ನನ್ನ ಹಾಸ್ಪಿಟಲ್ ಇಂದ ಕೋಳಿ ತರ ಎತ್ಕೊಂಡು ಬಂದಿದ್ದಾನೆ. ಕೋಳಿ ತರ ಗೋಲಿ ಬುಗುರಿ ಚೂರ್ ಚಂಡಾಡೋ ನಿನ್ನಂತ ಬಚ್ಚಗಳೆಲ್ಲ ಡಾನ್ ಆಗ್ಬೇಕು ಅನ್ಕೊಂಡ್ರೆ ನಾವೆಲ್ಲ ಏನ್ ಮಾಡ್ಬೇಕು? ಎಂಜಾಯ್ ದ ಟೆನ್ಷನ್. ಇರೋ
ಆಗಿರೋ ಲೆಕ್ಕದಲ್ಲಿ ಲಾಸ್ ಆಗಿರೋದಕ್ಕೆ ನಾನೇ ನಿನ್ನ ಹತ್ರ ದುಡ್ಡು ಕೇಳೋಣ ಅಂತ ಬಂದಿದ್ದೆ. ಆದ್ರೆ ಮಗು ಸತ್ತು ತಾಯಿ ಅಳುವಾಗ ಬೇರೆಯವರು ಬಂದು ನನ್ ಮಗನ್ ಬರ್ತಡೇಗೆ ಬಾ ಅಂತ ಕರ್ದಂಗಿರುತ್ತೆ ಅಂತ ನೀವು 1 ರೂಪಾಯಿ ಕಾಯಿನ್ ತಗೊಳ್ಳಿ. ಕಾಯಿನ್ ತಗೊಂಬಿಟ್ಟು ಹಿಂಗ್ ನೋಡಿ, ಅದ್ರಲ್ಲಿ ಇದೆಯಲ್ಲ ಹ್ಯಾಂಡ್ ಸಿಂಬಲ್, ಅದು ನಂದೆ ಗೊತ್ತಾ? ನನ್ ಮಗಳ್ ಇನ್ನು ಈ ಚಾನೆಲ್ಗೆ ಯಾಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೇಳ್ತೀನಿ. ಆಗ್ಬೇಕಲ್ವಾ? ಇದ್ರ ನೆಕ್ಸ್ಟ್ ವರ್ಷ ನೋಡ್ಬೇಕಲ್ವಾ? ನನ್ನ ಮಗನ್ ಕ್ಯಾಮ್ರಾ ಆನ್ ಮಾಡ್ಬಿಟ್ಟ ಮತ್ತೆ ಇನ್ನೆಷ್ಟು ಗುರು ಕಾಯೋದು? ನಿಮಿಷ ಇರು, ನನ್ ಮೂಡು ಬರ್ಬೇಕು. ಅರ್ಥ ಆಯ್ತಾ? ಬೇರೆ ಕಿರ್ಚಿ 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 ತಲೆ ಕೆಟ್ಟೋಗೈತೆ. ನೀಟಾಗಿರೋ ಪ್ರಶ್ನೆಗಳು ಕೇಳ್ಬೇಕು. ಒಂದು ಕಿರ್ಚದೇ ಇರೋ ಯಾವ ವಿಷಯದಲ್ಲಿ ಚೌಕಾಸಿ ಮಾಡ್ದಿರೋ? ತರಕಾರಿ ವಿಷಯದಲ್ಲಿ ಯಾಕೆ ಚೌಕಾಸಿ ಮಾಡ್ತೀರಾ? ರೈತರು ಪಡ ಕಷ್ಟ ಜನರು ನಿಮ್ ಗೊತ್ತಾ? ಸರ್ಕಾರ ನಾನು ಲವ್ ಮಾಡಿರೋರು ಎಷ್ಟು ಜನ ಗೊತ್ತಾ? ಇವತ್ತು ತಗೊಂಡ್ರೆ ಮಿಲಿಯನ್ಸ್ ಆಫ್ ಪೀಪಲ್ ಲವ್ಸ್ ಮೀ. ದೇರ್ ಆರ್ ಗರ್ಲ್ಸ್, ಹುಡುಗಿರು ಇದ್ದಾರೆ. ಜೀವನ ಪೂರ್ತಿ ಮದುವೆ ಆಗಿದ್ದೇನೆ, ನನ್ನ ನೆನಪಲ್ಲಿರೋ ಹುಡುಗಿರು ಇದ್ದಾರೆ. ನಾನು ಯಾರು ಮದುವೆ ಆಗಿದ್ದೀನಿ ಅನ್ನೋದು ಅವರಾಗವರೇ ರಿವೀಲ್ ಮಾಡಿರು. ಇಲ್ಲಪ್ಪ, ನಾನು ಒದೆಗಳು ತಿಂದಿದ್ದೀನಿ, ಆದರೆ ನಾನು ಕೊಟ್ಟಿರೋ ಒದೆಗಳು ಹಾಸ್ಪಿಟ್ಲ್ಗೆ ಹೋಗೋರಲ್ಲ. ಅದು 10 ಜನ ಅಟ್ಯಾಕ್ ಮಾಡಿದ್ರೆ ನಾನು ಒದೆ ತಿನ್ನಲೇಬೇಕಾಗುತ್ತೆ. 10 ಜನ ಅಟ್ಯಾಕ್ ಮಾಡೋಕ್ಕಾಗುತ್ತೆ ಒಬ್ಬನೇ? 5 ಜನ ಆಗುತ್ತಾ? ಬಟ್ ನಾನು ಹೊಡೆದಿರೋ ಏಟುಗಳಿಗೆಲ್ಲ ಹಾಸ್ಪಿಟ್ಲ್ ಅಡ್ಮಿಟ್ ಆದ್ರೆ ಅವ್ರು ಹೊಡೆದಿರೋ ಏಟ್ ಏನೂ ಇಲ್ಲೇ ಇಲ್ಲ. ಏನ್ ಜನ, ಒಂಚೂರು ಕಪ್ಕಿದ್ರು ಎಲ್ರು ಕಳ್ಳರು ತರನೇ ಕಾಣ್ತಾರಲ್ವಾ? ದುನಿಯಾ ವಿಜಯವ್ರನ್ನ ನೋಡ್ಕೊಂಬನಿ. ಈ ಹವ 3 ತಿಂಗಳಿಗೊಂದ್ಸರಿ ಬದಲಾಗುವ ಹವಾಮಾನ ತರ ಅಲ್ಲ. ಹುಟ್ಟದಾಗಿಂದ ಬಂದಿರೋದು, ರಕ್ತದಲ್ಲಿ ಹರಿತಿರೋದು, ಬೆವರಲ್ಲಿ ಬೆರೆತಿರೋದು. ಎಲ್ಲಿ ಹೊಡೆದು? ಇಲ್ಲಿ ಹೊಡೆದೆ ಅಣ್ಣ, ತುಬುಕಂತ ಬಿದ್ದೋಗ್ಬಿಟ್ಟ. ನಮ್ಮ ತಾಯಿ ಸತ್ವಾಗ ಅವ್ನು ಸಾಯಂಗೆ ಹೊಡಿಲಿಲ್ಲ ಅಣ್ಣ. ನಾನು ಎಲ್ಲೂ ಸಫೋಕೇಟ್ ಆಗಿ ಬದುಕಕ್ಕೆ ಇಷ್ಟಪಡಲ್ಲ. ನನಗೆ ಎಲ್ಲಿ ಗೌರವ ಇಲ್ವೋ ಅಲ್ಲಿ ನನ್ನ ಚಪ್ಪಲಿ ಕೂಡ ಬಿಡಕ್ಕೆ ಹೋಗೋದಿಲ್ಲ. ಎಸ್, ಸರಿತಾ ಮೇಡಮ್ ಅವರು ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರ ಜೊತೆ ಒಳ್ಳೆ ಪೇರು ಕಾಮನ ಬಿಲ್ಲು ಆಗಿರ್ಬೋದು, ಮತ್ತು ಚಲಿಸುವ ಮಾಡುಗಳು ಸಿನಿಮಾಗಳಲ್ಲಿ. ಬನ್ನಿ, ಒಬ್ಬ ಜೂನಿಯರ್ ಸರಿತಾ ಮೇಡಮ್ ಅವ್ರನ್ನ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಇವತ್ತು ನೋಡ್ಕೊಂಬನ್ನಿ. ನೀವು ಯಾರನ್ನಾದ್ರೂ ಲವ್ ಮಾಡಿದ್ರಾ? ಹೌದು, ಲವ್ ಮಾಡಿದ್ದೆ. ಅಂದ್ರೆ ಏನ್ ಮಾಡ್ತೀವಿ ಇವಾಗ? ನೀವ ಹೇಳ್ತಿರೋದು? ಪ್ಲೀಸ್ ಪ್ಲೀಸ್ ಹಾಗನ್ಬೇಡಿ. ನೀವೇನಾದ್ರೂ ಹಾಗೆ ಹೇಳಿದ್ರೆ ಹಾಲುಂಡ ತವರು ಮತ್ತು ಇನ್ನಿತರ ಒಂದು ಸಿನಿಮಾಗಳಲ್ಲಿ ಕನ್ನಡದ ಹೆಂಗಳೆಯರ ಮನಸ್ಸನ್ನು ಗೆದ್ದಂಥ ಸಿತಾರ ಅವರು, ಒಬ್ಬ ಜೂನಿಯರ್ ಸಿತಾರ ಅವ್ರನ್ನ ನಾನು ನಿಮಗೆ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಇದೇನ್ ಜೊತೆ ಎಷ್ಟೊತ್ತು ನೀನು? ಒಳಗ್ ಬಾ, ಒಳಗ್ ಬಾ. ನಿಮ್ಮನ್ನೇ ನೋಡಕ್ ಬಂದೆ ಬೋರ್ಲಿಂಗಣ್ಣ. ಏನು ಸಮಾಚಾರ? ಇದ್ರ ಬೆಲೆ 500 ರೂಪಾಯಿ ಇರಬಹುದಾ? ಜಾಸ್ತಿ ಇದ್ರು ಇರ್ಬೋದು. ತಿರ್ಗಾ ನಮ್ಮಅಪ್ಪನಿಗೆ ತೊಂದರೆ ಕೊಡ್ಬೇಡಿ ಬೋರ್ಲಿಂಗಣ್ಣ. ಇಲ್ಲ ಕಣವ, ಇಲ್ಲ. ಬೆಳಿಗ್ಗೆ ನಾನು ಊರಿಗೆ ಹೋಗ್ತಾ ಇದ್ದೀನಿ, ನನಗೆ ಆಶೀರ್ವಾದ ಮಾಡಿ. ಅಯ್ಯೋ, ನೀ 100 ವರ್ಷ ಚೆನ್ನಾಗಿರವ. ಇದು ಮನೆಯಿಂದ ಬೇಕಾಗಿರೋದು 3 ಹಿಡಿ ಅಕ್ಕಿ, 1 ಅಚ್ಚು ಬೆಲ್ಲ, ಅದರಿಂದ ಈ ಮಡಿಲ್ ತುಂಬಿಸಿ ನನಗೆ ಅಷ್ಟು ಸಾಕು. ನಾ ಹಾಲುಂಡಿ ತವ್ರ ಮನೆ ಸಂತೋಷವಾಗಿ ನಗ್ತಾ ಇರ್ಲಿ ಅಂತ. ನೀವೇನು ಮಾತಾಡ್ತಾನೆ ಇಲ್ಲ, ಅವ್ರಿಗೆ ಸಂಕೋಚ ಜಾಸ್ತಿ. ಸಾನ್ವಿ, ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರ. ಅಲ್ಲಲ್ಲೇ ಅಯ್ಯಯ್ಯಯ್ಯೋ, ಕಚ್ಚಿ ಕುಳಿತಾಳ ನಾರೆ ಕನಸಲ್ಲಿ ಉದ್ದಾಡಿ. ಇದೇನಾ ನಿಮ್ಮನೆ? ಹೌದು. ಏನ್ ಹುಡುಕ್ತಿದ್ಯ? ನಿಮ್ ರೂಮು ಅಲ್ಲಿ ಬಾಲ್ಕನಿ ಕಾಣಿಸ್ತಿದ್ಯಲ್ಲ, ಅದೇ ನನ್ನ ರೂಮು. ಹಾಗಾದ್ರೆ ಬಾಲ್ಕನಿಗೆ ಆವಾಗ ಬರ್ತಾ ಇರ್ತೀರಲ್ಲ. ಇದೇನಾ ನಿಮ್ಮನೆ? ಹೌದು. ಇದರ ನೆಕ್ಸ್ಟ್ ವರ್ಷನ್ ವಿಡಿಯೋನ ನಾನು ಬಿಡ್ತಾ ಇದ್ದೀನಿ. ನನ್ನ ಇಮೇಲ್ ಐಡಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನೀವೇನಾದರೂ ತದ್ರೂಪಿ ಅಥವಾ ಒಂಥರ ಡಿಫ್ರೆಂಟಾಗಿ ವೀಡಿಯೋ ಮಾಡಿದ್ದೀರಾ ಟಿಕ್ಟಾಕಲ್ಲಿ ಅಂತ ಅಂದರೆ ನನಗೆ ಮೇಲ್ ಮಾಡಿ.
ನಾನು ಆ ಒಂದು ವಿಡಿಯೋ ಬಗ್ಗೆ ಪೋಸ್ಟ್ ಮಾಡ್ತೀನಿ ಮತ್ತು ಆ ವಿಡಿಯೋ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಹೋಗಿ ಬರ್ತಾ ಇದ್ದೀನಿ. ನಾನು ನಿಮ್ಮ ದಿಲೀಪ. ಥ್ಯಾಂಕ್ ಯು. ಬಾಯ್.